ನಮಸ್ಕಾರ, ವೆಲ್ಕಮ್ ಟು ಯೋಯ್ ಟಿವಿ ಕನ್ನಡ. ಕಳೆದ ಒಂದು ವಾರದಿಂದ ಭಾರಿ ಕುತೂಹಲ ಮೂಡಿಸಿದ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯ ಶಾಸಕ ಎಸ್ ಟಿ ಸೋಮಶೇಖರ್ ಅಡ್ಡ ಮತದಾನ ಮಾಡಿದ್ದು ಬಹುತೇಕ ಕಾಂಗ್ರೆಸ್ 3 ಸ್ಥಾನಗಳಲ್ಲಿ ಗೆಲುವಿನ ನಗೆ ಬೀರುತ್ತದೆ ಎಂದು ಹೇಳಲಾಗುತ್ತಿದೆ. ಆದರೆ ಈ ಅಡ್ಡ ಮತದಾನ ಇದೀಗ ಬಿಜೆಪಿ ಮತ್ತು ಜೆಡಿಎಸ್ಗೆ ಭಾರಿ ಶಾಕ್ ನೀಡಿದ್ದು ಕುಮಾರಸ್ವಾಮಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಇನ್ನು ಮುಂದೆ ನನ್ನ ಅಸಲಿ ಆಟ ಶುರು ಅಂತ ಹೇಳಿ ಕಾಂಗ್ರೆಸ್ಗೆ ಎಚ್ಚರಿಕೆ ನೀಡಿದ್ದಾರೆ. ಏಕೆ ದಳಪತಿ ಅಷ್ಟೊಂದು ಕೋಪಗೊಂಡು ಏನೆಲ್ಲ ಹೇಳಿದ್ರು ಅಂತ ತಿಳಿಯೋಕೆ ಈ ವರದಿಯನ್ನ ಕಂಪ್ಲೀಟ್ ಆಗಿ ನೋಡಿ. ಹೌದು, ರಾಜ್ಯಸಭಾ ಚುನಾವಣೆಗೆ ಮತದಾನ ಮುಗಿಯುತ್ತಿದ್ದಂತೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರ ಹಾಗೂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯಸಭಾ ಚುನಾವಣೆಯ ಫಲಿತಾಂಶವನ್ನು 2 ದಿನದ ಹಿಂದೆಯೇ ನಾನು ನಿರೀಕ್ಷಿಸಿದ್ದೆ. ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಯ ಸೋಲು ಆಡಳಿತ ಯಂತ್ರದ ದುರುಪಯೋಗ ಎಂದು ಎಚ್ ಡಿ ಕೆ ಇದೀಗ ಕೆಂಡದಂತಹ ಕಿಡಿಕಾರಿದ್ದಾರೆ. ಅವರು ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಎಚ್ ಡಿ ಕೆ, ಈ ರೀತಿಯ ರಾಜಕೀಯವನ್ನ ಹಿಂದೆ ದೇಶದಲ್ಲಿ ಹುಟ್ಟು ಹಾಕಿದ್ದೆ ಕಾಂಗ್ರೆಸ್ನವರು. ದೇಶದಲ್ಲಿ ಈ ರೀತಿಯ ವಾತಾವರಣ ನಿರ್ಮಿಸಿರುವುದು ಕಾಂಗ್ರೆಸ್. ಇತಿಹಾಸ ತೆಗೆದು ನೋಡಿ, ಹಿಂದೆ ರಾಜ್ಯಸಭಾ ಮತದಾನಕ್ಕೆ ಬಿಜೆಪಿಯ 15 ಶಾಸಕರನ್ನು ಹೈಜಾಕ್ ಮಾಡಿದರು. ನಿಮ್ಮ ಅವಲೋಕನ ನೀವೇ ಮಾಡ್ಕೋಬೇಕು ಎಂದು ಕುಮಾರಸ್ವಾಮಿ ಹೇಳಿದ್ದಾರೆ. ಇನ್ನು ರಾಜ್ಯಸಭಾ ಚುನಾವಣೆಯ ಸೋಲು ಆಡಳಿತ ಯಂತ್ರದ ದುರುಪಯೋಗ, ಇದಕ್ಕೂ ಲೋಕಸಭೆ ಚುನಾವಣೆಗೂ ಯಾವುದೇ ಸಂಬಂಧವಿಲ್ಲ. ಯಾವ ಆತ್ಮವಿಶ್ವಾಸಕ್ಕೂ ಧಕ್ಕೆ ಆಗಿಲ್ಲ. ಕಳೆದ 2 ದಿನಗಳ ಹಿಂದೆಯೇ ಹೀಗೆ ಆಗುತ್ತದೆ ಅಂತ ನಿರೀಕ್ಷೆ ಮಾಡಿದ್ದೆ. ನಮ್ಮ ಕುಟುಂಬ ಸೋತಾಗ ಕುಗ್ಗಲ್ಲ, ಗೆದ್ದಾಗ ಇಗ್ಗಲ್ಲ. ನನ್ನ ಮಗ 2 ಬಾರಿ ಸೋತಿಲ್ವಾ? ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಸೋತಿಲ್ವಾ? ಸಿದ್ದರಾಮಯ್ಯ ಎಷ್ಟು ಸಲ ಸೋತಿದ್ದಾರೆ? ಈಗಷ್ಟೇ ಲೋಕಸಭೆ ರಾಜಕೀಯದ ಅಖಾಡ ಶುರುವಾಗ್ತಿದೆ ಎಂದು ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಎಸ್ ಸಿ ಸೋಮಶೇಖರ್, ನಾನು ಅಭಿವೃದ್ಧಿ ಪರ, ನನ್ನ ಓಟ್ ಎಂಬ ಹೇಳಿಕೆ ಬೆನ್ನಲ್ಲೇ ಗುಡುಗಿದ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ನಲ್ಲಿ ಅಭಿವೃದ್ಧಿ ಆಗ್ತಿಲ್ಲ ಅಂತ ಬಿಜೆಪಿಗೆ ಬಂದರು. ಸೋಮಶೇಖರ್ ಅಭಿವೃದ್ಧಿ ಪರ ನಮ್ಮ ಮತ ಎಂದಿದ್ದಾರೆ. ಸೋಮಶೇಖರ್ ಸಚಿವರಾಗಿ ಕ್ಷೇತ್ರದ ಅಭಿವೃದ್ಧಿ ಮಾಡಿಲ್ವಾ? ಕ್ಷೇತ್ರ ಬಿಟ್ಟು ಅವರನ್ನು ಮಾತ್ರ ಅಭಿವೃದ್ಧಿ ಮಾಡಿಕೊಂಡಿದ್ದಾರಾ? ಅವರನ್ನು ಮಾತ್ರ ಅಭಿವೃದ್ಧಿ ಮಾಡಿಕೊಂಡು ಕ್ಷೇತ್ರವನ್ನ ಮಾಡಿಲ್ಲ ಎಂದು ವಾಗ್ದಾಳಿ ನಡೆಸಿ ಎಸ್ ಟಿ ಸೋಮಶೇಖರ್ ಅವರ ಮೇಲೆ ಹಿಗ್ಗಾಮುಗ್ಗ ವಾಗ್ದಾಳಿ ಮಾಡಿದರು ಕುಮಾರಸ್ವಾಮಿ. ಅದೇನೇ ಆಗಲಿ, ಸದ್ಯ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿನ ನಗೆ ಬೀರಿದ್ದು ಇದೀಗ ಮಿತ್ರ ಪ್ರತಿಪಕ್ಷಗಳ ನಿದ್ದೆ ಆರು ಹೋಗುವಂತೆ ಮಾಡಿದ್ದು, ಇದಕ್ಕೆ ಎಚ್ ಡಿ ಕೆ ಇನ್ನು ಮುಂದೆ ಅಸಲಿ ಆಟ ಶುರು ಅಂತ ಹೇಳಿ ಕಾಂಗ್ರೆಸ್ಗೆ ನೇರವಾಗಿ ಸವಾಲು ಹಾಕಿದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.